ಅಕ್ಕನಲ್ಲ ಮಿಲ್ಲಿಗೆ ಕಳಿಸ್ಬಿಡಿ ಆಯ್ತು ನಮಸ್ಕಾರ ಸರ್ ನಮಸ್ಕಾರ ಏನು ಇಷ್ಟು ದೂರ ನಿಮ್ಮ ಅಕ್ಕ ಅವರು ತಿರ್ಕೊಂಡಿದ್ದ ವಿಷಯ ಗೊತ್ತಾಯ್ತು ಈಗ ನಿಮ್ಮ ಅಕ್ಕ ಅವರು ಗಂಡಾನು ತಿರ್ಕೊಂಡಿದ್ದಾರೆ ಊರಿನ ಜನ ಹೇಳ್ತಾರೆ ಇದನ್ನ ಆತ್ಮಹತ್ಯೆ ಅಂತ ಇದುವರೆಗೂ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ನನಗೆ ಅನಿಸ್ತಾ ಇದೆ ಇದು 100% ಕೊಲೆ ಅಂತ ಈ ಕೊಲೆನ ನೀ ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಜನ ಹೇಳ್ತಾರೆ ನಿಜ ಸರ್ ನಾವು ನಮ್ಮ ಕುಟುಂಬ ನಮ್ಮ ಅಕ್ಕನ ಎಷ್ಟು ಪ್ರೀತಿಸ್ತಾ ಇದೀ ಅಂತ ನಿಮಗೆ ಚೆನ್ನಾಗಿ ಗೊತ್ತಲ್ಲ ಸರ್ ಅದಕ್ಕಿಂತ ಅತ್ರಷ್ಟು ನಮ್ಮ ಬಾವ ನಮ್ಮ ಅಕ್ಕನ ಪ್ರೀತಿಸ್ತಾ ಇದ್ರು ಹೆಂಡತಿ ಇಲ್ದಿರ ಜೀವನ ನನಗೆ ಯಾಕೆ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಸರ್ ಕಾನೂನು ನೀವು ಇಷ್ಟೆಲ್ಲ ಇದ್ದು ಹಳೆ ಕಾಲದಲ್ಲಿ ಗಂಡ ಸತ್ರೆ ಹೆಂಡತಿನು ಸಾಯೋ ಪದ್ಧತಿ ತರ ಹೆಂಡತಿ ಮೇಲಿರೋ ಪ್ರೀತಿಗೆ ಗಂಡ ಸಾಯೋದು ಅಂದ್ರೆ ಏನ್ ಸರ್ ಇದಲ್ಲ ಸರ್ ಇದನ್ನ ನಿಮ್ಮಂತರೆ ತಡಿಬೇಕು ಸರ್ ತಡಿಬೇಕು ಪ್ರಯತ್ನ ಪಡ್ತೀನಿ ಇದರ ಬಗ್ಗೆ ಎನ್ಕ್ವೈರಿ ಅಂತ ಬಂದಾಗ ನೀವು ಸ್ಟೇಷನ್ ಬರಬೇಕಾಗುತ್ತೆ ಖಂಡಿತ ಸರ್ ನೀವು ಯಾವಾಗ ಬೇಕಾದರೂ ಹೇಳಿ ಕಳಿಸಿ ಓಕೆ ಸೆಂಟ್ರಲ್ ಜೈಲರ್ ಕೈದಿಗಳಿಗೆ ಅಲ್ಯೂಮಿನಿಯಂ ತಟ್ಟೆ ಊಟ ಇಟ್ಟಾಗಿ ಇಟ್ಟು ಹೋಗ್ತಿದ್ಯಾ ಇಲ್ವಲ್ಲ ನಾನು ಮಾಮೂಲಿಯಾಗಿ ತಟ್ಟೆ ಇಟ್ಟೆ ಇಲ್ವೇ ನಿನ್ನ ಕಣ್ಣಲ್ಲಿ ನನ್ನ ಗೇಲಿ ಮಾಡೋ ತರ ಕಾಣ್ತಾ ಇದೆ ಚಿಕ್ಕಡುವಿನ ಕೈಯಿಂದ ಸಾವನ್ ತಪ್ಪಿಸ್ಕೊಂಡು ಕೈಲಾಗದೆ ಓಡ್ ಬಂದವನು ಅಂತ ನಿನ್ ಕಣ್ಣೆ ಹೇಳ್ತಾ ಇದೆ ಅಲ್ಲೋಡು ಅಲ್ಲೋಡು ನಾನ್ ಯಾಕ್ರಿ ಹಾಗನ್ಕೊಳ್ಳಿ ಆ ಮತ್ತೆ ಈ ನಿನ್ ಕಣ್ಣೋಟದ ಅರ್ಥ ಏನೇ ಹೇಳೇ ಅವನ ಕೈಯಿಂದ ಒದೆ ತಿಂದು ಬಂದ ಮೇಲೆ ಕೈಲಿ ಆಗದವನಲ್ದ ಇನ್ನೇನು ಮತ್ತೆ ನಾನೇನ್ ಹೇಳಿಲ್ರಿ ಅಣ್ಣಾರ ಅಲ್ಲ ಅವನ ಕೈಯಿಂದ ಮುಕುಳರೆ ಹೊಡಿಸ್ಕೊಂಡು ಬಂದ್ರು ಹೆಂಡತಿನ ಈ ಪರಿ ಹೊಡೆದ್ರಲ್ಲ ಕರೆ ಕಂಡಸಂದ್ರ ನೀವ ಅಂತ ಹೇಳಿದ್ರಿ ಅಣ್ಣಾರ ಏ ಹೇಳೋ ಮರೇ ನಿನ್ನ ದೃಷ್ಟಿಲಿ ನಾನು ಕೈಲಾಗ್ತಿರೋನೇ ಇರ್ಬೋದು ಆದ್ರೆ ನನಗ್ ಗೊತ್ತು ನಾನು ದ್ವೇಷ ತುಂಬಿರೋ ಹಾವು ಅಂತ ಅವನ್ನ ಸಾಯಿಸೋವರೆಗೂ ಬಿಸ್ಕೊಡ್ತಾನೆ ಇರ್ತೀನಿ ಅಲೇ ಅದು ಅಷ್ಟು ಸುಲಭ ಅಲ್ಲ ಬಿಡ್ರಿ ಅಣ್ಣಾರ ಈಗ ಅವ 6 ಕೋಟಿ ಕನ್ನಡಿಗರ ಆಸ್ತಿ